ನಾಳಿನ ದೇವತೆ ಚಾಮುಂಡೇಶ್ವರಿಯ ದಸರಾ ಉತ್ಸವದ ಗುಂಗಿನಲ್ಲೇ ಮೈಸೂರಿಗರಿದ್ದಾರೆ ಅದೇ ರೀತಿ ಏನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಕೂಡ ನಡೆಯತಾ ಇದೆ ಬಹಳ ಪ್ರಮುಖವಾಗಿ ಏನು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ಬ್ರಹ್ಮರಥೋತ್ಸವಕ್ಕೆ ದಿನಗಳಲ್ಲಿ ಇರತಕ್ಕಂತದ್ದು ಆ ಏನು 16ನೇ ತಾರೀಕು ಬುಧವಾರ ಏನು ಸಲ್ಲುವಂತ ಶುಭ ಲಗ್ನದಲ್ಲಿ 9 ಕಾಲಿಗೆ ಏನು ಚಾಮುಂಡೇಶ್ವರಿಯ ಬ್ರಹ್ಮರಥೋತ್ಸವ ಇರುತ್ತೆ ಹೀಗಾಗಿ ಸಾಕಷ್ಟು ಸಿದ್ಧ रथोत्सव के सिद्ध आगता है बहुत प्रमुख शक्तिपीठ चामुंडेश्वरी रथोत्सव अथवा जात्रा महोत्सव ऐन इतना साकु महत्व पड़ी नवरात्रि उत्सव नर कार्यक्रम नीते हिगे मैसूर अरमने जात्रा महोत्सव रथोत्सव साकु रीतिया अविनाभ संबंध मैसूर राजवंशस्थर यदुवीर कृष्णदत्त चामराज ओडेयरवर धार्मिक विधि विधान चालन को ಈಗಾಗಿ ನೀವು ಗಮನಿಸಬಹುದು ಈ ಒಂದು ರಥೋತ್ಸವದ ಸಿದ್ಧತೆ ಕೂಡ ಈಗಾಗಲೇ ಏನು ನಡೆಯತಾ ಇರತಕ್ಕಂತದ್ದು ಇಲ್ಲಿ ಇರುವಂತ ಲಿಫ್ಟ್ ಏನಿದೆ ಈ ಒಂದು ಲಿಫ್ಟ್ ನ ಮುಖಾಂತರ ಉತ್ಸವ ಮೂರ್ತಿ ನಾಳಿನ ಅಧಿದೇವತೆ ಚಾಮುಂಡೇಶ್ವರಿ ಏನು ಈ ಒಂದು ಲಿಫ್ಟ್ ಮುಖಾಂತರ ಮೇಲೆ ತೆರಳುತ್ತಾರೆ ಅಲ್ಲಿಂದ ಆ ಒಂದು ಭಾಗದಲ್ಲಿ ಏನು ಚಾಮುಂಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ ನಂತರ ಕುಶಾಲ ತೋಪುಗಳು ಏನು ಹೊರಡುತ್ತಾಗುತ್ತೆ ತದಾದ ನಂತರ ಏನು ಮೈಸೂರಿನ ಹಿರಿಮೆ ಆಗಿರುವಂತ ಪ್ಯಾಲೇಸ್ सत्तु रथोत्सव बरलते अरमनू ध्वजस्तंभ पूजे अथवा अरमनू साकु रीतिया धार्मिक विधान मैसूर चामुंडी बेटदू विविध रीतिया धार्मिक कैंकर प्रारंभ आगे रथव कटोर अगव जोड़े इतर एला कार्यक्रम संपूर्ण नड़ीता है 16ने तारीख ब्रह्म रथोत्सव नंतर ऐनो शुक्रवार ತಾಯಿಯ ತೆಪ್ಪೋತ್ಸವ ಇರುತ್ತೆ ತದನಂತರ ಜವಾರಿ ಉತ್ಸವ ಇರುತ್ತೆ ಹೀಗಾಗಿ ಮೈಸೂರಿನ ಮಹಾರಾಜರು ತಮ್ಮ ಭಂಡಾರದಲ್ಲಿ ಇರುವಂತಹ ಎಲ್ಲ ಒಡವೆಗಳನ್ನು ನಾಡಿನ ದೇವತೆ ಚಾಮುಂಡೇಶ್ವರಿಗೆ ಹಾಕುವಂತ ಮುಖಾಂತರ ಏನು ಈ ಒಂದು ಜವಾರಿ ಉತ್ಸವ ಆಗುತ್ತೆ ಹೀಗಾಗಿ ಎಲ್ಲ ಉತ್ಸವಕ್ಕೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರತಕ್ಕಂತದ್ದು ಈ ಒಂದು ಸಿದ್ಧತೆಯಲ್ಲೂ ಕೂಡ ಅಥವಾ ಈ ಒಂದು ಉತ್ಸವದಲ್ಲಿ ಮೈಸೂರಿನ ರಾಜವಂಶಸ್ಥರ ಪಾತ್ರ ಬಹಳ ದೊಡ್ಡದಿರುತ್ತೆ ಕ್ಯಾಮೆರಾಮನ್ ಸತೀಶ್ ಜೊತೆ ಶಶಮಾವತ್ ನ್ಯೂಸ್ ಕನ್ನಡ ಮೈಸೂರು